ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ವಿತ್ ಮೀ ಕನ್ನಡ. ಇವತ್ತಿನ ಕಲೆಕ್ಷನ್ಸ್ ಬಂದು ಪೆಂಡೆಂಟ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ತುಂಬಾ ಸುಂದರವಾಗಿರುವಂತಹ, ತುಂಬಾ ಲೇಟೆಸ್ಟ್ ಡಿಸೈನ್ಸಲ್ಲಿ ಇರುವಂತಹ ಪೆಂಡೆಂಟ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಫಸ್ಟ್ ಡಿಸೈನ್ ಲೆಸ್ ದ್ಯಾನ್ 6 ಗ್ರಾಮ್ಸ್ ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ 2 to 3 ಗ್ರಾಮ್ಸ್ ಇಂದ ಸಿಗುವಂತಹ ಪೆಂಡೆಂಟ್ಗಳಿವು. ಅಂದರೆ ಆಲ್ಮೋಸ್ಟ್ ನೀವು ನೋಡ್ತಿದ್ದೀರಾ, ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ಗಳಿದ್ದಾವೆ, ಪೆಂಡೆಂಟ್ಗಳಿದ್ದಾವೆ. ನಾಗರ ಡಿಸೈನ್ ಇರ್ಬೋದು ಅಥವಾ ಲಕ್ಷ್ಮಿ ಪೆಂಡೆಂಟಲ್ಲಿ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಯುನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ 6 ಗ್ರಾಮ್ಸ್ ಅಂತ ಹೇಳಿದ್ರೆ ಲಕ್ಷ್ಮಿ ಡಿಸೈನ್ ಮೇಲೆ ನಾಗರ ಹಾವಿಂದು ಡಿಸೈನ್ ಇದೆ ನೋಡಿ, ಅದು ಬಂದು ನಿಮಗೆ 6 ಗ್ರಾಮ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಡಿಸೈನ್ಸ್ಗಳು ತೋರಿಸ್ತಾ ಇದ್ದೀನಿ ನೋಡಿ. ಫ್ರಮ್ 6 ಗ್ರಾಮ್ಸಿಂದ 10 ಗ್ರಾಮ್ಸಲ್ಲಿ ಸಿಗುವಂತಹ ಲೈಟ್ ವೆಯ್ಟ್ ಪೆಂಡೆಂಟ್ ಕಲೆಕ್ಷನ್ಸ್. ಪೆಂಡೆಂಟ್ ಕಲೆಕ್ಷನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಪರ್ಲ್ ಹಾರ ಇರ್ಬೋದು, ಮುತ್ತಿನ ಹಾರ ಇದೆ ಅಂತ ಹೇಳ್ಬೋದು, ಅಥವಾ ಬಿಟ್ಸ್ ಹಾರ ಇದೆ ಅಂತ ಹೇಳಿದ್ರೆ, ನಿಮಗೆ ಈ ಪೆಂಡೆಂಟ್ಗಳನ್ನ ನೀವು ಅದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಪೆಂಡೆಂಟ್ಗಳನ್ನ ಬೈ ಮಾಡೋದ್ರಿಂದ ಅಥವಾ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಯಾವ ರೀತಿಯ ಡಿಸೈನ್ಸ್ ಬೇಕು, ನಿಮಗೆ ಯಾವ ರೀತಿಯ ಕಸ್ಟಮೈಸೇಷನ್ ಬೇಕು, ಆ ರೀತಿಯ ಕಲೆಕ್ಷನ್ಸಲ್ಲಿ ನೀವು ನಿಮಗೆ ಯಾವ ರೀತಿಯ ನೆಕ್ಲೆಸ್ ಬೇಕು ಆ ರೀತಿ ನೀವು ಮಾಡಿಸ್ಕೋಬೋದು. ಇವಾಗ ನಿಮ್ಮ ಹತ್ರ ಪರ್ಲ್ ಹಾರ ಇದೆ ಅಂತ ಹೇಳಿದ್ರೆ, ನೀವು ಈ ರೀತಿ ಪೆಂಡೆಂಟ್ಗಳನ್ನ ಹಾಕೋಬೋದು, ಅಥವಾ ಬಿಡ್ಸಲ್ಲಿ ನಿಮಗೆ ಯಾವ ರೀತಿಯ ಕಲರ್ ಬಿಡ್ಸ್ ಬೇಕೋ ಅದನ್ನು ಹಾಕಿಸ್ಕೊಂಡು ಈ ರೀತಿಯ ಪೆಂಡೆಂಟ್ಗಳನ್ನ ಹಾಕಿಸ್ಕೋಬೋದು. ಈ ಪೆಂಡೆಂಟ್ಗಳಿಗೆ ನಿಮಗೆ ಲಾಂಗ್ ಹಾರಾಗಾದರೂ ಹಾಕೋಬೋದು, ಅಥವಾ ಲಾಂಗ್ ಸರಾಗಾದರೂ ಹಾಕೋಬೋದು, ಅಥವಾ ನೆಕ್ಲೆಸ್ ಥರನಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಆದಷ್ಟು ತುಂಬಾ ಲೇಟೆಸ್ಟ್ ಡಿಸೈನಲ್ಲಿ ತುಂಬಾ ಗ್ರ್ಯಾಂಡಾಗಿ ಕಾಣುವಂತಹ ಪೆಂಡೆಂಟ್ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಅಥವಾ ನಿಮ್ಮ ಹತ್ರ ನಾರ್ಮಲ್ ಚೈನ್ ಇದೆ, ಅದು ಕೂಡ ತುಂಬಾ ದಪ್ಪ ಇದೆ, ಈ ರೀತಿ ಪೆಂಡೆಂಟ್ಗಳನ್ನ ಹಾಕೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಕೂಡ, ಆ ರೀತಿಯ ಪ್ಲೇನ್ ಚೈನಿಗೂ ಕೂಡ ನೀವು ಈ ರೀತಿಯ ಪೆಂಡೆಂಟ್ಗಳನ್ನ ಹಾಕ್ಬೋದು. ಆ್ಯಂಟಿಕ್ ಫಿನಿಷಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ತುಂಬಾ ಚೆನ್ನಾಗಿರುವಂತಹ ಪೆಂಡೆಂಟ್ಗಳು ಸಿಗುತ್ತೆ. ಇದು ನೋಡಿ, ಜಸ್ಟ್ ನಿಮಗೆ 6 ಗ್ರಾಮ್ಸಲ್ಲಿ ಸಿಗುವಂತಹ ಪೆಂಡೆಂಟ್ಗಳು ತುಂಬಾ ಚೆನ್ನಾಗಿದೆ. ನಿಮಗೆ ಬೇರೆ ರೀತಿಯ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ನೀವು ಆರ್ಡರ್ ಕೊಟ್ಟು ಕಸ್ಟಮೈಸೇಷನ್ ಮಾಡಿಸ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಂಪ್ಲೀಟಾಗಿ ಸ್ಟೋನ್ ವರ್ಕಲ್ಲಿ ಬೇಕು ಅಥವಾ ಸ್ಟೋನ್ ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ, ನೀವು ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ಶ್ರೀ ಮಾತಾಜಿ ಜ್ಯುವೆಲ್ಸ್, ಇಲ್ಲಿ ಅವೈಲೇಬಲ್ ಇರುವಂಥ ಡಿಸೈನ್ಸ್ಗಳು. ಸೊ ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ಗಳು ಕೂಡ ಇದೆ. ಸ್ಟಾರ್ಟಿಂಗ್ ಫ್ರಮ್ ನಿಮಗೆ 2-3 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ 20-40 ಗ್ರಾಮ್ಸ್ ತನಕನೂ ಸಿಗುವಂತಹ ಪೆಂಡೆಂಟ್ಗಳು ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ತೀನಿ. ಇದು ನೋಡಿ, ನಾಗರ ಡಿಸೈನ್ ನಾನು ಆಲ್ರೆಡಿ ಒಂದು ಪೆಂಡೆಂಟ್ ತೋರಿಸಿದ್ನಲ್ವಾ, ಆ ಪೆಂಡೆಂಟ್ಗೆ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬಂದಿದೆ, ತುಂಬಾ ಚೆನ್ನಾಗಿದೆ, ಲಕ್ಷ್ಮಿ ಡಿಸೈನಲ್ಲಿದೆ. ಇದನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಬಿಟ್ಸ್ ಸರ ಇದೆ ಅಥವಾ ಪರ್ಲ್ ಸರ ಇದೆ ಅಂತ ಹೇಳಿದ್ರೆ, ನೀವು ಅದಕ್ಕೆ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಲಾಂಗ್ ಹಾರನೂ ಸಿಗುತ್ತೆ ಅಥವಾ ನೆಕ್ಲೆಸ್ ಕೂಡ ಸಿಗುತ್ತೆ, ಅದಕ್ಕೆ ವಿತ್ ಮ್ಯಾಚಿಂಗ್ ಇಯರಿಂಗ್ಸು ಕೂಡ ಸಿಗುತ್ತೆ. ಇಯರಿಂಗ್ಸು ಕೂಡ ತುಂಬಾ ದೊಡ್ಡದಾಗಿದೆ, ಸ್ಟಡ್ಸ್ ಕಿವಿ ತುಂಬ ಕಾಣುತ್ತೆ. ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಕಲೆಕ್ಷನ್ಸ್, ಇದೆಲ್ಲ ಬಂದು ನಿಮಗೆ 9 ಗ್ರಾಮಿಂದ 14 ಗ್ರಾಮಲ್ಲಿ ಸಿಗುವಂತಹ ಪೆಂಡೆಂಟ್ಗಳು. ಇದು ಬಂದು ಕಂಪ್ಲೀಟಾಗಿ ನಿಮಗೆ ಆ್ಯಂಟಿಕ್ ಫಿನಿಷಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ, ಅಥವಾ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ, ಅಥವಾ ಆರೆಂಜ್ ಪಾಲಿಶ್ ಆ ರೀತಿ ಕೂಡ ಸಿಗುತ್ತೆ, ಇಲ್ಲ ಕಂಪ್ಲೀಟಾಗಿ ನಿಮಗೆ ಬ್ಲ್ಯಾಕ್ ಗೋಲ್ಡ್ ಅಂತಾರಲ್ವ, ಸ್ವಲ್ಪ ಆ್ಯಂಟಿಕ್ಕಿಗಿನ್ನ ಸ್ವಲ್ಪ ಪಾಲಿಶ್ ಜಾಸ್ತಿ ಆದರೆ ಅದನ್ನು ಬ್ಲ್ಯಾಕ್ ಪಾಲಿಶ್ ಅಂದರೆ ಬ್ಲ್ಯಾಕ್ ಆ್ಯಂಟಿಕ್ ಪಾಲಿಶ್ ಅಂತಾರೆ. ನಿಮಗೆ ಆ ರೀತಿಯ ಕಾಂಬಿನೇಷನ್ಸ್ಗಳು ಕೂಡ ನೀವು ಯಾವ ರೀತಿ ಬೇಕು ಅಂತ ಹೇಳ್ತೀರಾ ಆ ರೀತಿ ಮಾಡಿಕೊಡ್ತಾರೆ. ಇದು ನೋಡಿ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ಗಳು. ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಅರ್ಷಾ ಜ್ಯುವೆಲ್ಸ್ ಮೈಸೂರು, ಇವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಓಕೆ, ಅದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುವಂತಹ ಗ್ರಾಮ್ಸು ಕೂಡ ತುಂಬಾ ಜಾಸ್ತಿ ಇರುವಂತಹ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಬಂದು ನಿಮಗೆ 18 ಗ್ರಾಮಲ್ಲಿ ಸಿಗುವಂತಹ ಪೆಂಡೆಂಟ್ಗಳು, ತುಂಬಾ ಚೆನ್ನಾಗಿದೆ, ತುಂಬಾ ಡೀಟೇಲಿಂಗ್ ಆಗಿ ಕೂಡ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ. ನಮಗೆ ಗಾಡೆಸ್ ಅಥವಾ ಲಕ್ಷ್ಮೀ ದೇವಿ ಡಿಸೈನಲ್ಲಿ ಬೇಡ ಅಂತ ಹೇಳೋರು ನೋಡಿ, ಈ ಥರ ಪಿಕಾಕ್ ಡಿಸೈನಲ್ಲಿ, ಫ್ಲವರ್ ಡಿಸೈನಲ್ಲಿ, ಮತ್ತು ಎಲಿಫ್ಯಾಂಟ್ ಡಿಸೈನಲ್ಲಿ ಈ ರೀತಿ ನೀವು
ಅಡ್ಜಸ್ಟ್ ಮಾಡ್ಬೋದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಂತ ಹೇಳಿದ್ರೆ ನಿಮ್ಗೆ ಅರೌಂಡ್ 10-13-15 grams ಪರ್ಲ್ ಹಾರ ಅಥವಾ ಬಿಟ್ಸ್ ಹಾರ ಸಿಗುತ್ತೆ. ಈವನ್ ಬಿಟ್ಸ್ ಪರ್ಲ್ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ನಿಮಗೆ ಬಿಟ್ಸ್ ಅಲ್ಲಿ ತುಂಬಾ ಕಡಿಮೆ ಗ್ರಾಮ್ಸ್ ಅಲ್ಲಿ ಸಿಕ್ಬಿಡುತ್ತೆ ಬಿಟ್ಸ್. ಅಥವಾ ನಿಮಗೆ ಸೆಮಿ ಪ್ರೀಶಿಯಸ್ ಬಿಟ್ಸ್ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಅದು ಕೂಡ ಅವೈಲೇಬಲ್ ಇದೆ. ಅದನ್ನು ನೀವು ತಗೊಂಡು ಲಾಂಗ್ ಹಾರ ಮಾಡಿಕೊಂಡು ಅದಕ್ಕೆ ನೀವು ಇದನ್ನ ಪೆಂಡೆಂಟ್ಗಳನ್ನ ಹಾಕ್ಬೋದು, ಅದು ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಅಥವಾ ನೀವು ನೆಕ್ಲೆಸ್ ತರ ಮಾಡಿಸ್ಕೊಂಡಿದ್ದೀರಾ ಅದಕ್ಕೆ ನೀವು ಹಾಕ್ಬೋದು ಅಂತ ಹೇಳಿದ್ರು ಕೂಡ ಹಾಕ್ಬೋದು. ಇವಾಗ ನೀವು ಏನಂತ ಹೇಳಿದ್ರೆ ಪ್ಲೇನ್ ಆಗಿ ನೆಕ್ಲೆಸ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಸಹ ನೀವು ಈ ಪೆಂಡೆಂಟ್ಗಳನ್ನ ಸೇರಿಸಿ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇವಾಗ ಕಂಠಿ ನೆಕ್ಲೆಸ್ ಅಂತ ಬರುತ್ತೆ ಗೊತ್ತಾ, ಆ ರೀತಿ ನೀವು ಜಸ್ಟ್ ಒಂದು ಕಂಠಿಯ ನೆಕ್ಲೆಸ್ ತರ ಮಾಡಿಸ್ಕೊಂಡ್ರೆ ನೀವು ಪೆಂಡೆಂಟ್ಗಳನ್ನ ನಿಮಗೆ ಯಾವ ರೀತಿಯ ಪೆಂಡೆಂಟ್ಗಳು ಬೇಕು ಆ ರೀತಿ ಹಾಕೋಬಹುದು. ಅಥವಾ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನಿಮಗೆ 10-15 grams ಪರ್ಲ್ ಹಾರ 2 layer ಸಿಕ್ಬಿಡುತ್ತೆ, ಮುತ್ತಿನ ಹಾರ ಸಿಗುತ್ತೆ. ಅಥವಾ ನಿಮಗೆ ಹವಳ ಹಾರ ಬೇಕು ಅಂತ ಹೇಳಿದ್ರೆ ಹವಳದಲ್ಲೂ ಸಿಗುತ್ತೆ. ಅದಕ್ಕೆ ಏನು ಮಾಡೋದು ಅಂತ ಹೇಳಿದ್ರೆ ನೀವು ಈ ಪೆಂಡೆಂಟ್ಗಳನ್ನ ಅದಕ್ಕೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ನಾಗರ ಡಿಸೈನಲ್ಲಿ 10-14 grams ಒಳಗಡೆ ತೋರಿಸ್ತಾ ಇದ್ದೀನಿ. ಪರ್ಲ್ ಕಾಂಬಿನೇಷನಲ್ಲಿದೆ, ರೂಬಿ ಕಾಂಬಿನೇಷನಲ್ಲಿದೆ, ಈ ರೀತಿಯ ಕಾಂಬಿನೇಷನಲ್ಲಿ ಇರುವಂತಹ ನೆಕ್ ಪೆಂಡೆಂಟ್ಗಳು ಇವು. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿಯ ಪರ್ಲ್ಸ್ ಬೇಕು ಅಥವಾ ಬಿಡ್ಸ್ ಬೇಕು, ಕೋರಲ್ ಬಿಡ್ಸ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಹಾಕೋಬಹುದು. ಇದು ನೋಡಿ ಅದಕ್ಕಿಂತ ತುಂಬಾನೇ ಗ್ರ್ಯಾಂಡ್ ಆಗಿರುವಂತಹ, ಜಾಸ್ತಿ ಗ್ರಾಮ್ಸಲ್ಲಿ ಮತ್ತು ತುಂಬಾನೇ ಡೀಟೇಲಿಂಗ್ ಆಗಿ ಕೊಟ್ಟಿರುವಂಥ ಫಿಗರ್ಸ್ ಅಲ್ಲಿ ನಿಮಗೆ ಪೆಂಡೆಂಟ್ಗಳನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದು ನಿಮಗೆ 20-40 grams ಸಿಗುವಂತಹ ಪೆಂಡೆಂಟ್ ಕಲೆಕ್ಷನ್ಸ್. ಗಂಡ ಬೇರುಂಡ ಡಿಸೈನ್ಸ್ ಇರ್ಬೋದು, ಅಥವಾ ಲಕ್ಷ್ಮೀದೇವಿ ಡಿಸೈನ್ಸ್ ಇರ್ಬೋದು, ಅಥವಾ ನಿಮಗೆ ಶಂಕು ಡಿಸೈನ್ಸಲ್ಲಿ ಬೇಕು ಅಂತ ಹೇಳಿದ್ರೆ ನೋಡಿ ಎಲಿಫೆಂಟ್ ಡಿಸೈನಲ್ಲಿ, ಮತ್ತು ನಿಮಗೆ ರಾಧಾಕೃಷ್ಣ ಡಿಸೈನಲ್ಲಿ ಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವ ರೀತಿಯ ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಕೂಡ ಮಾಡಿಕೊಡ್ತಾರೆ. ಅಂದರೆ ನೀವು ಗ್ರಾಮ್ಸ್ನ ನೋಡಿ ಮಾಡಿ ಮಾಡಿಸ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಆದಷ್ಟು ಲೈಟ್ ವೈಟ್ ಗ್ರಾಮ್ಸಲ್ಲಿ ಬೇಕು ಅಂತ ಹೇಳೋರು ಯೂಶ್ವಲಿ ಸಿಂಪಲ್ ಡಿಸೈನ್ಸ್ನ ಚಾಯ್ಸ್ ಮಾಡಿದ್ರೆ ಓಕೆ, ಅದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಸ್ವಲ್ಪ ನಿಮಗೆ ಗ್ರ್ಯಾಂಡ್ ಆಗಿ ಬೇಕು, ತುಂಬಾ ಡಿಫ್ರೆಂಟ್ ಲುಕ್ ಕೊಡೋದು ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಬಂದು ನಿಮಗೆ 20-40 gram ಸಿಗುವಂತಹ ಡಿಸೈನ್ಸ್ಗಳು ನೋಡ್ತಿರ್ಬೋದು. ಇದೆಲ್ಲ ಬಂದು ನಿಮಗೆ ಆಂಟಿಕ್ ಫಿನಿಶಲ್ಲಿ ಇರುವಂತಹ ಪೆಂಡೆಂಟ್ಗಳು. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಚೇಂಜ್ ಮಾಡಿಸ್ಕೋಬೋದು. ಅಂದರೆ ನಿಮಗೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಡಿಸೈನ್ಸ್ಗಳು ಇಷ್ಟ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ರೀತಿಯ ಕಸ್ಟಮೈಸೇಷನ್ ಬೇಕು ಅಂತ ಅವರಿಗೆ ಹೇಳಿದ್ರೆ ಅವರು ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ಇದೆಲ್ಲ ಬಂದು ಆ್ಯಂಟಿಕ್ ಫಿನಿಷಲ್ಲಿದೆ. ಓಕೆ, ಇವತ್ತಿನ ಪೆಂಡೆಂಟ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.